ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಗರ್ ಎಚ್ ಎಲ್ ಗೌಡ್ರು ಸೆವೆನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನಾನು ಸಾಗರ್ ಎಚ್ ಎಲ್ ಗೌಡ. ಫ್ರೆಂಡ್ಸ್ನ ಒಂದು ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂತ ಅಂದರೆ, ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ಈ ರೀತಿ ಒಂದು ಟ್ರೆಂಡಿಂಗ್ ನೇಮ್ ಮಾಡಿಬಿಡೋಣ, ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಒಂದು ಇನ್ಶಿಯಲ್ ಮತ್ತು ತುಂಬ ಇಷ್ಟಪಡುವಂಥವ್ರ ಇನ್ಶಿಯಲ್ ಎರಡನ್ನೂ ಕೂಡ ಆ್ಯಡ್ ಮಾಡಿಬಿಟ್ಟು ಆ ಒಂದು ಇನ್ಶಿಯಲ್ಗೆ ಈ ರೀತಿ ಒಂದು ಆನಿಮೇಷನ್ ಎಫೆಕ್ಟ್ನೆಲ್ಲ ಕೊಟ್ಟು ಈ ರೀತಿ ಒಂದು ಟ್ರೆಂಡಿಂಗ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅನ್ನೊಂದು ಟ್ರಿಕ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಂತರ 1080p ಆ್ಯಡ್ ಮಾಡಿ 2340fps ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಫ್ರೇಮ್ ರೇಟ್ನ 60fps ಆ್ಯಡ್ ಮಾಡ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಾನು ಯೂಸ್ ಮಾಡ್ತಾರೆ ಅಲೈಟ್ ಮೋಷನ್ ಬೇಕನ್ನೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಮೇಜ್ ಆ್ಯಂಡ್ ವಿಡಿಯೋ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಒಂದು ಇಮೇಜ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಮತ್ತು ಅಲ್ಲಿ ಮೂವ್ ಆನ್ ಟ್ರಾನ್ಸ್ಫಾರ್ಮ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಮೂವ್ ಆನ್ ಟ್ರಾನ್ಸ್ಫಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಥರ್ಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡೋಕ್ಕಾಗುತ್ತೆ, ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಟ್ರ್ಯಾಕ್ ಮಾಡ್ಕೊಬೇಕಾದ ರೀತಿಯಲ್ಲಿ ನೀವು ನೋಡ್ತಾ ಫಿಲ್ ಆಗೋವರೆಗೂ ರೀತಿ ಟ್ರ್ಯಾಕ್ ಮಾಡ್ಕೊಬೇಕಾಗತ್ತೆ. ಫಿಲ್ ಆಗಿದ ತಕ್ಷಣ ನೋಡೋಕ್ಕಾಗುತ್ತೆ, ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡೋಕ್ಕಾಗುತ್ತೆ ಅಂದರೆ ಡ್ಯೂರೇಷನ್ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಸ್ಪೀಡ್ ಆಪ್ಷನ್ ಇರುತ್ತಲ್ಲ, ಸ್ಪೀಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇದು ಕಂಪ್ಲೀಟ್ಲಿ ಲೆಫ್ಟ್ ಸೈಡ್ಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಮೂವ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗ ನಿಮ್ಗೆ ಎಷ್ಟು ಸೆಕೆಂಡ್ ಬೇಕು ಅಷ್ಟು ಸೆಕೆಂಡ್ವರೆಗೂ ಸೆಟ್ ಮಾಡ್ಕೊಬೋದು. ಜಸ್ಟ್ ಡೆಮೋಗೋಸ್ಕರ 15 seconds ಸೆಟ್ ಮಾಡಿಕೊಂಡು ರೈಟ್ ಸೈಡ್ ಏನು ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರೋದು ಪಾಯಿಂಟ್ ಔಟ್ ಮಾಡಿ ತೋರಿಸ್ತಿದ್ದೀನಿ ಅಲ್ವಾ, ಅದು ಟ್ರಿಮ್ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ರೈಟ್ ಸೈಡ್ ಏನಾಗುತ್ತೆ ಅಂದರೆ ಟ್ರಿಮ್ ಆಗುತ್ತೆ. ನಂತರ ಇವಾಗ ನೀವು ನೋಡೋಕ್ಕಾಗುತ್ತೆ ಅಂದರೆ ಈ ಒಂದು ಇಮೇಜ್ ಕಲರ್ಫುಲ್ ಎಫೆಕ್ಟ್ ಯಾವ ರೀತಿ ಕೊಡಬೇಕು ಅಂದರೆ ಆನಿಮೇಷನ್ ಆಗುವಂಥ ಎಫೆಕ್ಟು, ಆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ನಾನು ನೋಡ್ಕೊತಾ ಇದ್ದೀನಿ ಅಂತ ಅಲ್ಲಿ ಆ್ಯಡ್ ಎಫೆಕ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಏನಾಗುತ್ತೆ ಅಂತ ಅಂದರೆ ಕಲರ್ ಲೈಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಕಲರ್ ಲೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕ್ಲಿಕ್ ಮಾಡ್ಕೊಂಡು, ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಯೋ ಶಿಫ್ಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ರೈನ್ಬೋ ಕಲರ್ ನಿಮಗೆ ಸಿಗುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ನಿಮಗೆ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ನೀವು ಏನಾಗುತ್ತೆ ಅಂತ ಅಂದರೆ ಸ್ಟಾರ್ಟಿಂಗು ಒಂದು ಪ್ಲಸ್ ಮಾರ್ಕ್ನ ನೀವು ಎನೇಬಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಸ್ಟಾರ್ಟಿಂಗ್ ಒಂದು ಪ್ಲಸ್ ಮಾರ್ಕ್ ಎನೇಬಲ್ ಮಾಡ್ಕೊಂಡು ನಂತರ ನಿಮಗೆ ಎಲ್ಲಿಂದ ಎಲ್ಲಿಗೆ ಕಲರ್ ಚೇಂಜ್ ಆಗಬೇಕು ಅಂದ್ಕೊಂಡಿರ್ತಾರೋ ಅಲ್ಲಿಗೆ ಇಟ್ಕೊಂಡು ಅಲ್ಲೊಂದು ಪ್ಲಸ್ ಮಾರ್ಕ್ನ ಎನೇಬಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇವಾಗ ಏನಾಗುತ್ತೆ ಅಂತಂದರೆ ಒಂದು ಸೆಕೆಂಡ್ಗೂ ಏನಾಗುತ್ತೆ ಅಂತಂದರೆ ಕಲರ್ ಎಫೆಕ್ಟು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಒಂದು ನ್ಯಾನೋ ಎಫೆಕ್ಟ್ ಇರುತ್ತಲ್ಲ, ಆ ಒಂದು ನ್ಯಾನೋದಲ್ಲಿ ಏನಾಗುತ್ತೆ ಅಂತಂದರೆ ಈ ಕಲರ್ಗಳೇನಾಗ್ತಾ ಇರುತ್ತೆ ಅಂತಂದರೆ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀವಿ ಒಂದೊಂದು ಸೆಕೆಂಡ್ಗೂ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ಈ ಒಂದು ಪ್ಲಸ್ ಮಾರ್ಕ್ನ ಎನೇಬಲ್ ಮಾಡಿಕೊಂಡು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ನೀವೇನಾದರೂ ಒಂದೊಂದು ಸೆಕೆಂಡ್ಗೂ ನೀವೇನಾದರೂ ಈ ರೀತಿ ಪ್ಲಸ್ ಮಾರ್ಕ್ನ ಎನೇಬಲ್ ಮಾಡಿಕೊಂಡು ರೈಟ್ ಸೈಡ್ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡ್ರಿ ಅಂತ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಕಲರ್ ರೈನ್ಬೋ ಎಫೆಕ್ಟು ನಮಗೆ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋ ಈ ರೀತಿ ಒಂದು ಕಲರ್ಫುಲ್ ಎಫೆಕ್ಟು ನಮಗೆ ಬರ್ತಾ ಇರುತ್ತೆ. ಈ ಒಂದು ಪಿಕ್ಚರ್ ಏನಾಗಿದೆ ಅಂತಂದರೆ ಅನಿಮೇಷನ್ ಎಫೆಕ್ಟ್ ಇರುವಂಥ ಒಂದು ವಿಡಿಯೋ ಆಗಿ ಕನ್ವರ್ಟ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ಲಾಗಿ ಏನಾಗ್ತಿದೆ ಅಂತಂದರೆ ಅನಿಮೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ನಂತರ ಇವಾಗ ನೀವು ಏನಾಗುತ್ತೆ ಅಂತಂದರೆ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕ್ಲಿಕ್ ಮಾಡ್ಕೊಂಡು ನಂತರ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಆರ್ಟ್ ಇರುತ್ತಲ್ಲ, ಆರ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ಏನಾಗುತ್ತೆ ಅಂತಂದರೆ ಟಾಪ್ಗೆ ತೊಗೊಂಡೋಗಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಮೋನ್ ಟ್ರಾನ್ಸ್ಫರ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಬಾಟಮಿಂದ ಟಾಪ್ಗೆ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಡ್ರ್ಯಾಗ್ ಮಾಡ್ಕೊಂಡು ನಂತರ ಇದೇನಾಗುತ್ತೆ ಅಂದರೆ ಟಾಪ್ಗೆ ಹೋಗುತ್ತೆ. ಮತ್ತು ಸ್ವಲ್ಪ ಲೆಫ್ಟ್ ಸೈಡ್ಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಮೂವ್ ಮಾಡ್ಕೊಂಡು ನಂತರ ನೀವು ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೈಜ್ನ ಕೂಡ ಇನ್ಕ್ರೀಸ್ ಮಾಡ್ಕೊಬೋದು. ಇವಾಗ ಸ್ಟ್ರೋಕ್ ಎನೇಬಲ್ ಮಾಡ್ಕೊಬೇಕಾಗತ್ತೆ, ಬಾರ್ಡರ್ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟ್ರೋಕ್ ಕಲರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ಟ್ರೋಕ್ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಏನಾಗುತ್ತೆ ಅಂದರೆ ವೈಟ್ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸ್ಟ್ರೋಕ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಸ್ಟ್ರೋಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ. ಇನ್ಕ್ರೀಸ್ ಮಾಡ್ಕೊಂಡು ನಂತರ ನೀವು ಬ್ಯಾಕಿಗೆ ಬರಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದು ಕಲರ್ ಫಿಲ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ಥರ್ಡ್ ಆಪ್ಷನ್ ಇರುತ್ತಲ್ಲ, ಥರ್ಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು ಥೀಮ್ ಆಪ್ಷನ್ ಮೇಲೆ ಇಲ್ಲಿ ಒಪೋಸಿಟ್ನ ಕಂಪ್ಲೀಟ್ಲಿ ಜೀರೋಗೆ ಇಟ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇದನ್ನು ಕಂಪ್ಲೀಟ್ಲಿ ಜೀರೋಗೆ ಸೆಟ್ ಮಾಡ್ಕೊಬೇಕಾಗತ್ತೆ. ಏನಾಗಿದೆ ಅಂದರೆ ಕಲರು ಕಂಪ್ಲೀಟ್ಲಿ ರಿಮೂವ್
ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಆ್ಯಡ್ ಎಫೆಕ್ಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಡ್ರಾಯಿಂಗ್ ಎಡ್ಸ್ ಅಂತ ಇರುತ್ತಲ್ಲ, ಡ್ರಾಯಿಂಗ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಡ್ರಾಯಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಡ್ರಾಯಿಂಗ್ ಪ್ರೋಗ್ರೆಸ್ ಅಂತ ಇರುತ್ತೆ. ಅಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ, ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಎಂಡ್ ಅಂತ ಇರುತ್ತಲ್ಲ, ಎಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲೊಂದು ಪ್ಲಸ್ ಮಾರ್ಕ್ನ ಎನೇಬಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಎಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಒಂದು ಪ್ಲಸ್ ಮಾರ್ಕ್ನ ಎನೇಬಲ್ ಮಾಡ್ಕೊಂಡು ಎಂಡನ್ನು ನೀವು ನಡಕಾಗುತ್ತೆ ಅಂದರೆ ಲೆಫ್ಟ್ ಸೈಡಿಂದ ಕಂಪ್ಲೀಟ್ಲಿ ರೈಟ್ ಸೈಡ್ ರೀತಿ ನೀವು ನಡಕಾಗುತ್ತೆ ಅಂದರೆ ಡ್ರ್ಯಾಗ್ ಮಾಡ್ಕೊಬೇಕಾಗಿ ಒಂದು ಆರ್ಟ್ ಕಂಪ್ಲೀಟ್ಲಿ ರಿಮೂವ್ ಆಗೋವರೆಗೂ. ಮತ್ತು ನೀವು 30 ಸೆಕೆಂಡ್ವರೆಗೂ ವೀಡಿಯೋ ಮಾಡ್ತೀನಿ, 15 ಸೆಕೆಂಡ್ಗೆ ಸೆಟ್ ಮಾಡ್ಕೊಬೇಕಾಗತ್ತೆ. ನಾನು ಜಸ್ಟ್ ಡೆಮೋಗೋಸ್ಕರ 15 ಸೆಕೆಂಡ್ವರೆಗೂ ಮಾಡ್ತಾ ಇರೋದ್ರಿಂದ ನಾನು ಮಾಡ್ಕೊತಾ ಇದ್ದೆ ಅಂದರೆ 10 ಸೆಕೆಂಡ್ಗೆ ಸೆಟ್ ಮಾಡಿಕೊಂಡು ಅಲ್ಲೊಂದು ಪ್ಲಸ್ ಮಾರ್ಕ್ನ ನೀವು ಇನೇಬಲ್ ಮಾಡ್ಕೊಬೇಕಾಗತ್ತೆ. ಅಲ್ಲೊಂದು ಪ್ಲಸ್ ಮಾರ್ಕ್ನ ಎನೇಬಲ್ ಮಾಡ್ಕೊಂಡು ನಂತರ ನೀವು ನಡಕಾಗುತ್ತೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬಾರ್ದು, ಎಂಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗ್ತಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಆನಿಮೇಟ್ ಆಗೋದಿಲ್ಲ, ರಿವರ್ಸ್ ಆಗುತ್ತೆ. ಮತ್ತು ಇವಾಗ ನೀವು ನೋಡ್ತಾ ಇವಾಗ ಏನಾಗ್ತಾ ಇರುತ್ತೆ ಅಂದರೆ ತುಂಬಾ ಬ್ಯೂಟಿಫುಲ್ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಆರ್ಟ್ ಆನಿಮೇಟ್ ಆಗುವಂಥ ಒಂದು ಎಫೆಕ್ಟು ನಮಗೆ ಬರ್ತಾ ಇರುತ್ತೆ. ನಂತರ ಇದನ್ನು ನಾವು ನೋಡೋಕ್ಕಾಗುತ್ತೆ, ಇದನ್ನೇ ಡೂಪ್ಲಿಕೇಟ್ ಮಾಡ್ಕೊಬೇಕಾಗುತ್ತೆ. ಬೇರೆ ಒಂದು ಆರ್ಟ್ನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಇದನ್ನೇ ನಾವು ನೆಕ್ಸ್ಟ್ ಡೂಪ್ಲಿಕೇಟ್ ಮಾಡ್ಕೊಬೇಕಾಗುತ್ತೆ. ಆ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಮತ್ತು ಕಾಫಿ ಆಪ್ಷನ್ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಡೂಪ್ಲಿಕೇಟ್ ಲೇಯರ್ ಅಂತ ಇರುತ್ತಲ್ಲ, ಡೂಪ್ಲಿಕೇಟ್ ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಏನಾಗುತ್ತೆ ಅಂತಂದರೆ ಆ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ಲೇಯರ್ ನೀವು ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ನಾನು ಸ್ವಲ್ಪ ಮೂವ್ ಮಾಡ್ಕೊತಿದ್ದೀನಿ, ಯಾಕೆಂದರೆ 10 ಸೆಕೆಂಡ್ವರೆಗೂ ಆನಿಮೇಟ್ ಆಗುತ್ತಲ್ವ, ಅದಕ್ಕೆ ನಿಮಗೆ ಕರೆಕ್ಟ್ಲಿ ಶೋ ಆಗೋದಿಲ್ಲ. ಅದಕ್ಕೋಸ್ಕರ 10 ಸೆಕೆಂಡ್ಗೆ ನಿಲ್ಲಿಸ್ಕೊಂಡು ನೀವು ನೋಡೋಕ್ಕಾಗುತ್ತೆ ಅಂದರೆ ಆ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ. ಮೋನ್ ಟ್ರಾನ್ಸ್ಫಾರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫಸ್ಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಏನು ಮಾಡೋಕ್ಕಾಗುತ್ತೆ ಅಂದರೆ ಕರೆಕ್ಟ್ಲಿ ನೀವು ಏನು ನೋಡೋಕ್ಕಾಗುತ್ತೆ ಅಂದರೆ ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ. ರೈಟ್ ಸೈಡ್ ಬಾರ್ಡರ್ ಮತ್ತು ಬಾಟಮ್ ಸೈಡ್ ಬಾರ್ಡರ್ಗೆ ಸ್ವಲ್ಪ ಟಚ್ ಆಗೋ ರೀತಿ ನೀವು ನಿಲ್ಲಿಸ್ಕೊಬೇಕಾಗತ್ತೆ. ಈ ರೀತಿ ನಿಲ್ಲಿಸ್ಕೊಂಡು ನಂತರ ನೀವು ಏನು ನೋಡೋಕ್ಕಾಗುತ್ತೆ ಅಂದರೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗಿರುತ್ತೆ ಅಂದರೆ ಕರೆಕ್ಟ್ಲಿ ಸೆಟ್ ಆಗಿರುತ್ತೆ. ನಂತರ ನಾವು ಏನು ನೋಡೋಕ್ಕಾಗುತ್ತೆ ಅಂದರೆ ಟೆಕ್ಸ್ಟ್ಗೆ ಅನಿಮೇಷನ್ ಎಫೆಕ್ಟ್ನ ಕೊಡಬೇಕಾಗುತ್ತೆ. ಅದ್ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಒಂದು ಸ್ಟಾರ್ಟಿಂಗ್ ಇನಿಷಿಯಲ್ ಮತ್ತು ನೀವು ತುಂಬ ಸ್ಟೆಪ್ ಒಂಥರ ಸ್ಟಾರ್ಟಿಂಗ್ ಇನಿಷಿಯಲ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಅದಕ್ಕೆ ಯಾವ ರೀತಿ ಅನಿಮೇಷನ್ ಎಫೆಕ್ಟ್ನ ಕೊಡಬೇಕಂತ ತಿಳಿಸ್ಕೊಡ್ತೀನಿ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೀವು ಯಾವ ಒಂದು ಇನಿಷಿಯಲ್ನ ಎಂಟರ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಇನಿಷಿಯಲ್ನ ಎಂಟರ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ನೀವು ಏನಾಗುತ್ತೆ ಅಂತಂದರೆ ಫಾಂಟ್ನ ನೀವು ಚೇಂಜ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ರೊಬೋಟೋ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ವಿವಾಲ್ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫಿಲಕ್ಸ್ ಗರ್ಲ್ ಫಾಂಟ್ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ನಂತರ 18 PT ಅಂತ ಇರುತ್ತಲ್ಲ ಅದನ್ನು ನೀವು ನಡಕಾಗುತ್ತೆ, 144 PTಗೆ ನಿಲ್ಲಿಸ್ಕೊಬೇಕಾಗತ್ತೆ. ಮತ್ತು ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಲರ್ನ ನೀವು ಏನಾಗುತ್ತೆ ಅಂದರೆ ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಏನಾಗುತ್ತೆ ಅಂತಂದರೆ ಆ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ಪೀಡ್ ಅಂತ ಇರುತ್ತೆ, ಸ್ಪೀಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ಪೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ನಡಕ ಕಂಪ್ಲೀಟ್ಲಿ ಲೆಫ್ಟ್ ಸೈಡ್ಗೆ ಮೂವ್ ಮಾಡಿಕೊಂಡು ನೀವು ನಡಕಾಗುತ್ತೆ. ಫೈನಲ್ಗೆ ನೀವು ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇದನ್ನು ಕೂಡ ನೀವು ಏನಾಗುತ್ತೆ 15 ಸೆಕೆಂಡ್ಗೆ ನಿಲ್ಲಿಸ್ಕೊಂಡು ಬೆಳೆದಿರುವಂಥ ಪೋರ್ಷನ್ ನೀವು ಏನಾಗುತ್ತೆ ಅಂದರೆ ರೈಟ್ ಸೈಡ್ಗೆ ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ನೀವು ಏನಾಗುತ್ತೆ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಟ್ರಿಮ್ ಮಾಡ್ಕೊಂಡು ನಂತರ ನೀವು ಏನಾಗುತ್ತೆ ಅಂದರೆ ಆ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಆರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಹೊರಗಡೆ ಬರ್ತಿದೆ ಅಂದರೆ ನೀವು ಏನಾಗುತ್ತೆ ಅಂದರೆ ಮೋರ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದ್ರ ಸೈಜ್ನ ನೀವು ಏನಾಗುತ್ತೆ ಅಂದರೆ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ರೈಟ್ ಸೈಡಿಂದ ಲೆಫ್ಟ್ ಸೈಡ್ ಡ್ರ್ಯಾಗ್ ಮಾಡ್ಕೊತಿರುವಂಥದ್ದನ್ನು ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಮತ್ತು ಕರೆಕ್ಟ್ಲಿ ಸೆಂಟ್ರಿಗೆ ಅಲೈನ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಸೆಂಟ್ರಿಗೆ ಅಲೈನ್ ಮಾಡ್ಕೊಂಡು ನಂತರ ನೀವು ಏನಾಗುತ್ತೆ ಅಂದರೆ ಆ ಒಂದು ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದರೆ ಅದಕ್ಕೂ ಕೂಡ ಅನಿಮೇಷನ್ ಎಫೆಕ್ಟ್ನ ಕೊಡಬೇಕಾಗತ್ತೆ. ಯಾವ ರೀತಿ ಅಂತಂದರೆ ಎಫೆಕ್ಟ್ಸ್ ಅಂತ ಇರುತ್ತಲ್ಲ ಎಫೆಕ್ಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಡ್ರಾಯಿಂಗ್ ಪ್ರೋಗ್ರೆಸ್ ಅಂತ ಇರುತ್ತಲ್ಲ, ಡ್ರಾಯಿಂಗ್ ಪ್ರೋಗ್ರೆಸ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಎಂಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಎಂಡ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಅಲ್ಲೇ ಒಂದು ಪ್ಲಸ್ ಮಾರ್ಕ್ನ ಎನೇಬಲ್ ಮಾಡ್ಕೊಂಡು ಕಂಪ್ಲೀಟ್ಲಿ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗ್ತಾ ಇರುತ್ತೆ ಅಂತಂದರೆ ಇದು ಕೂಡ ಆನಿಮೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಪಿ ಲೆಟರು ಕೂಡ ಆನಿಮೇಟ್ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗ್ಗೆ ಈ ರೀತಿ ಮೂವ್ ಮಾಡ್ಕೊಂಡು ನಂತರ ನೀವು ಏನಾಗುತ್ತೆ ನಾನು 10 ಸೆಕೆಂಡ್ಗೆ ನಿಲ್ಲಿಸ್ಕೊತಾ ಇದ್ದೀನಿ. 15 ಸೆಕೆಂಡ್ಗೆ ಕ್ರಿಯೇಟ್ ಮಾಡಿರೋದ್ರಿಂದ 10 ಸೆಕೆಂಡ್ಗೆ ಸೆಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಅಲ್ಲೂ ಒಂದು ಪ್ಲಸ್ ಮಾರ್ಕ್ನ ಎನೇಬಲ್ ಮಾಡ್ಕೊಬೇಕಾಗತ್ತೆ. ಅದು ಕೂಡ ಎಂಡಿಂಗಲ್ಲಿ ಇರಬೇಕಾಗತ್ತೆ.
ಆಗ್ತಾ ಇರುತ್ತೆ ಅಂದರೆ ಈ ಒಂದು ಟ್ರೆಂಡಿಂಗ್ ನೇಮ್ ಆಡ್ಬಿಡು ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಟ್ಟು ಪ್ರತಿಯೊಂದು ಸ್ಟೆಪ್ಸ್ನ ನೀವೇನಾದರೂ ಫಾಲೋ ಮಾಡಿದ್ರೆ ನೀವು ಕೂಡ ಈ ರೀತಿ ಒಂದು ಟ್ರೆಂಡಿಂಗ್ ನೇಮ್ ಆಡ್ಬಿಡೋಣ ಕ್ರಿಯೇಟ್ ಮಾಡ್ಕೊಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.